ನಮಸ್ಕಾರ, ಮುಖ್ಯಾಂಶಗಳು. ಬರದ ಚರ್ಚೆಗೆ ಆಡಳಿತ ಪಕ್ಷದಿಂದ ನಿರಾಸಕ್ತಿ, ಪ್ರತಿಪಕ್ಷ ಬಿಜೆಪಿ ಆರೋಪ, ಸಭಾತ್ಯಾಗ. ಮೇಲ್ಮನೆಯಲ್ಲಿ ಪ್ರತಿಧ್ವನಿಸಿದ ಟಿಪ್ಪು ಜಯಂತಿ ಆಚರಣೆ, ಅಧಿವೇಶನ ಮುಗಿಯುವ ಮುನ್ನ ಸರ್ಕಾರದ ಉತ್ತರ, ಸಾರಾ ಮಹೇಶ್. ವಕ್ಫ್ ಆಸ್ತಿ ಒತ್ತುವರಿದಾರರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ, ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಭರವಸೆ. ಹಾಗೂ ಪುರುಷರ ವಿಶ್ವಕಪ್ ಹಾಕಿ ಕ್ವಾರ್ಟರ್ ಫೈನಲ್, ಭಾರತದ ವಿರುದ್ಧ ನೆದರ್ಲೆಂಡ್ಸ್ಗೆ 2-1 ಗೋಲುಗಳ ಜಯ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ತಲೆದೋರಿರುವ ಬರದ ಬಗ್ಗೆ ಪ್ರತಿಪಕ್ಷ ಸದಸ್ಯರು ಗಂಭೀರ ಚರ್ಚೆ ನಡೆಸುವ ವೇಳೆ ಆಡಳಿತ ಪಕ್ಷದ ಪ್ರತಿನಿಧಿಗಳು ಆಸಕ್ತಿಯನ್ನೇ ತೋರಿಸುತ್ತಿಲ್ಲ ಎಂದು ಬಿಜೆಪಿ ವಿಧಾನಸಭೆಯಲ್ಲಿಂದು ಆರೋಪಿಸಿ ಸಭಾತ್ಯಾಗ ಮಾಡಿತು. ರಾಜ್ಯದ 100 ತಾಲೂಕುಗಳಷ್ಟೇ ಅಲ್ಲ, ರಾಜ್ಯದ ಬಹುತೇಕ ಭಾಗ ಬರದಿಂದ ತತ್ತರಿಸಿದೆ. ಉಳಿದೆಲ್ಲ ಕಲಾಪ ಬದಿಗಿಟ್ಟು ಬರದ ಬಗ್ಗೆ ಕೂಲಂಕಷ ಚರ್ಚೆಯಾಗಬೇಕೆಂದು ಪ್ರತಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪ ಆಗ್ರಹಿಸಿದರು. ಬಿಜೆಪಿ ಸದಸ್ಯ ಪಿ ರಾಜೀವ್ ಬರ ಪರಿಸ್ಥಿತಿ ಕುರಿತು ಮಾತನಾಡುತ್ತಿದ್ದಾಗ ಮಧ್ಯಪ್ರವೇಶಿಸಿದ ಅರವಿಂದ್ ಲಿಂಬಾವಳಿ, ಆಡಳಿತ ಪಕ್ಷದ ಸಾಲಿನಲ್ಲಿ ಬೆರಳೆಣಿಕೆಯ ಸಚಿವರು ಮಾತ್ರ ಇದ್ದಾರೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಇದಕ್ಕೆ ಜೆಡಿಎಸ್ನ ಶಿವಲಿಂಗೇಗೌಡ ವಿರೋಧ ವ್ಯಕ್ತಪಡಿಸಿದರು. ಆಡಳಿತ ಪಕ್ಷದ ಧೋರಣೆ ಖಂಡಿಸಿ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದರು. ಮತ್ತೆ ಸದನ ಸಮಾವೇಶಗೊಂಡಾಗ ಯಡಿಯೂರಪ್ಪ ಬರದ ಬಗ್ಗೆ ಚರ್ಚೆಗೆ ಹೆಚ್ಚಿನ ಕಾಲಾವಕಾಶ ಕೋರಿದರು. ಸಭಾಧ್ಯಕ್ಷರು ಚರ್ಚೆಗೆ ಸಮ್ಮತಿಸಿದರು. ಸಂಜೆಯವರೆಗೆ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರು ತಮ್ಮ ತಮ್ಮ ಕ್ಷೇತ್ರದ ಬರ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸಿದರು. 3 ಗಂಟೆ ನಾವು ರೆಡಿಯಾಗಿ ಕಾದ್ಕೊಂತಿದ್ದೇವೆ, ಮುಂದಿನ ಸಾಲಿನಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಹೋದ ವಾಕೌಟ್ ಮಾಡ್ದು. ಯಾಕೆ ನೀವು ಕಳೆದ 5 ಜನ ಮಂತ್ರಿಗಳಿದ್ರು ಸರ್, 5 ಜನ ಮಂತ್ರಿಗಳಿದ್ರು, 5 ಜನ ಮಂತ್ರಿಗಳಿದ್ರು. ನಾನು ಕೂಡ ತಮ್ಮಲ್ಲಿ ವಿನಂತಿಯನ್ನ ಮಾಡಿದೆ, 5 ಜನ ಮಂತ್ರಿಗಳಿದ್ರು, ಅಧಿಕಾರಿಗಳು ಕೂಡ ನೋಟ್ ಮಾಡ್ತಾ ಇದ್ರು. ಸ್ವಲ್ಪ ಕೇಳ್ತೀರಾ ನೀವು? ಹೇಳಿ ಹೇಳಿ ಸರ್. 1 ಗಂಟೆ ಕಾಲ ಯಾಕೆ ವಿಳಂಬ ಮಾಡಿದ್ರಿ? ಈಗ ನಾವು ರೆಡಿ ಇದ್ದೀವಲ್ಲ, ವಿರೋಧ ಪಕ್ಷದವರೆಲ್ಲರೂ ಆಡಳಿತ ಪಕ್ಷದವ್ರು ಬರಲಿ ಅಂತ ಕಾಯ್ತಾ ಕುಂತ್ಕೊಂಡು ವಿಳಂಬ ಮಾಡಿದ್ರು. 1 ಗಂಟೆ ಯಾಕೆ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಾ? ಆಸಕ್ತಿ ಇಲ್ಲ ಅಂದ್ರೆ ಅಡ್ಜೆಂಟ್ ಮಾಡಿ ಹೋಗಿ. ಕಾಟಾಚಾರದ ಅಧಿವೇಶನ ನಡೆಸುವಂತ ಅಗತ್ಯ ಇಲ್ಲ. ಈಗ ಮೊದಲು ಪ್ರತಿಪಕ್ಷದ ರಾಜೀವ್ ಶುರು ಮಾಡ್ತಾರೆ ಮಾತನಾಡೋಕೆ, ಅವಕಾಶ ಮಾಡಿಕೊಡ್ವಿ. ಟಿಪ್ಪು ಜಯಂತಿ ಆಚರಣೆ ವಿಚಾರ ಕುರಿತು ನಿಯಮ 332 ಅಡಿಯಲ್ಲಿ ಚರ್ಚೆಗೆ ಅವಕಾಶ ನೀಡದಿರುವುದನ್ನು ವಿರೋಧಿಸಿ ಪ್ರತಿಪಕ್ಷ ಬಿಜೆಪಿ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಮೇಲ್ಮನೆಯಲ್ಲಿಂದು ಧರಣಿ ನಡೆಸಿದರು. ಈ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಉತ್ತರ ನೀಡುವುದಾಗಿ ಸಭಾನಾಯಕಿ ಜಯಮಾಲಾ, ಸಚಿವ ಕೃಷ್ಣ ಬೈರೇಗೌಡ ಭರವಸೆ ನೀಡಿದರು. ಸದನದಲ್ಲಿ ಗದ್ದಲ ಏರ್ಪಟ್ಟ ಕಾರಣ ಸಭಾಪತಿ ಪ್ರತಾಪಚಂದ್ರ ಶೆಟ್ಟಿ ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಸದನ ಮತ್ತೆ ಸಮಾವೇಶಗೊಂಡಾಗಲೂ ಬಿಜೆಪಿ ಸದಸ್ಯರು ಧರಣಿ ಮುಂದುವರೆಸಿ ಸರ್ಕಾರದ ಉತ್ತರಕ್ಕೆ ಪಟ್ಟು ಹಿಡಿದರು. ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡುವೆ ವಾಗ್ವಾದ ಉಂಟಾಗಿ ಹಲವು ಬಾರಿ ಸದನವನ್ನು ಮುಂದೂಡಲಾಯಿತು. ಬಳಿಕ ಮಧ್ಯಪ್ರವೇಶಿಸಿದ ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್, ಟಿಪ್ಪು ಜಯಂತಿ ಮುಗಿದಿದೆ, ಸದಸ್ಯರು ಸದನ ಕಲಾಪ ನಡೆಯಲು ಅವಕಾಶ ಕೊಡಬೇಕು, ಅಧಿವೇಶನ ಮುಗಿಯುವುದರೊಳಗೆ ಸದನಕ್ಕೆ ಸರ್ಕಾರ ಉತ್ತರ ಒದಗಿಸಲಿದೆ ಎಂಬ ಭರವಸೆ ನೀಡಿದರು. ಪ್ರತಿಪಕ್ಷ ಸದಸ್ಯರು ಧರಣಿ ಹಿಂಪಡೆದರು. ಮುಖ್ಯಮಂತ್ರಿಗಳ ಪರವಾಗಿನೂ ನಾನು ಹೇಳಬೇಕಾಗುತ್ತೆ, ಆದರೆ ಸಮಯ ಯಾಕೆ ಕೇಳಿದಾರ ನನಗೆ ಗೊತ್ತಿಲ್ಲ. ರಾಜ್ಯ ಸರ್ಕಾರದಿಂದ ಆಚರಿಸುತ್ತಿರುವ ಸುಲ್ತಾನ್ ಜಯಂತಿಯಿಂದಾಗಿ ಕೊಡವರ ಮಾಡಿರುವುದಲ್ಲದೆ ಹಾಳು ಮಾಡಿರುವ ಬಗ್ಗೆ ಕೇಳಿದ್ದಾರೆ. ಸರ್ಕಾರ ಹೇಳ್ಬೋದು ಎರಡು ಮಾಡೋಕ್ಕಾಗಲ್ಲ. ರಾಜ್ಯದ ವಕ್ಫ್ ಆಸ್ತಿಗಳ ಒತ್ತುವರಿಯಲ್ಲಿ ಯಾರೇ ಭಾಗಿಯಾಗಿದ್ದರೂ ಅವರ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮೇಲ್ಮನೆಯಲ್ಲಿಂದು ತಿಳಿಸಿದ್ದಾರೆ. ಈ ಸಂಬಂಧ ಅನ್ವರ್ ಮಾಣಿಪ್ಪಾಡಿ ವರದಿ ವಿಧಾನಮಂಡಲದಲ್ಲಿ ಮಂಡಿಸುವಂತೆ ನ್ಯಾಯಾಲಯ ನೀಡಿರುವ ಆದೇಶದ ಪ್ರತಿ ಸಿಕ್ಕ ಬಳಿಕ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಭರವಸೆ ನೀಡಿದರು. ಇದಕ್ಕೂ ಮುನ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ, ಸುಮಾರು 2 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಕ್ಫ್ ಭೂಮಿ ಒತ್ತುವರಿಯಾಗಿದೆ,
ಸರ್ಕಾರ ನ್ಯಾಯದ ಆದೇಶ ಪಾಲಿಸಬೇಕು ಎಂದು ಒತ್ತಾಯಿಸಿದರು. ಈ ಹಂತದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ನಿನ್ನೆ ರಾಜ್ಯದ ಘನತಾವತ್ತ ನ್ಯಾಯಾಲಯ ನೀಡಿರುವಂತಹ ಒಂದು ಆದೇಶ, ಒಂದು ತೀರ್ಪು ಸರ್ಕಾರದ ಆಡಳಿತಕ್ಕೆ ಕೈ ಕಣ್ಣು ಹಿಡಿದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ತಮ್ಮ ಗಮನಕ್ಕೆ ತರಬಹುದಾದಂತಹ ವಿಚಾರಗಳಂತೆ ಅಂತ ಹೇಳಿದ್ರೆ, ಮಾಣಿಪಾಡಿ ವರದಿಯನ್ನ ಈ ಸದನದಲ್ಲಿ ಅನ್ನೋರ್ ಮಾಣಿಪಾಡಿ ವರದಿಯನ್ನು ಈ ಸದನದಲ್ಲಿ ಮಂಡಿಸಬೇಕು ಅನ್ನುವಂತ ಆಗ್ರಹವನ್ನು ನಾವು ಮಾಡ್ತಾ ಬಂದೆವು. ಸಭಾಪತಿಗಳೇ ಆಗಿದೆ ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇಲ್ಲ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮೇಲ್ಮನೆಯಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯ ಪಿಆರ್ ರಮೇಶ್ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು, ವಿವಿಧ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸಿ ಖರೀದಿಸಿ ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಬಾರದಂತೆ ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಾಜ್ಯದಲ್ಲಿ ಪ್ರತಿನಿತ್ಯ 208 ದಶಲಕ್ಷ ಯೂನಿಟ್ ವಿದ್ಯುತ್ ಬಳಕೆಯಾಗುತ್ತದೆ. ಬೇಸಿಗೆ ದಿನದಲ್ಲಿ ಹಾಗೂ ಪರೀಕ್ಷಾ ಸಮಯದಲ್ಲಿ ವಿದ್ಯುತ್ ಬಳಕೆ 230 ದಶಲಕ್ಷ ಯೂನಿಟ್ ದಾಟಲಿದೆ. ಆದಾಗ್ಯೂ ಸಮಸ್ಯೆ ಬಾರದಂತೆ ಕ್ರಮ ವಹಿಸಲಾಗುವುದು ಎಂದರು. ಶಾಲಾ ಮಕ್ಕಳಿಗೆ ನೀಡುವ ಮಾದರಿಯಲ್ಲೇ ಅಂಗನವಾಡಿ ಮಕ್ಕಳಿಗೂ ಸಮವಸ್ತ್ರ ನೀಡುವ ಬಗ್ಗೆ ಮುಂದಿನ ಬಜೆಟ್ನಲ್ಲಿ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಡಾಕ್ಟರ್ ಜಯಮಾಲಾ ನೀಡಿದರು. ವೀಣಾ ಅಚ್ಚಯ್ಯ ಪ್ರಶ್ನೆಗೆ ಉತ್ತರಿಸಿದ ಅವರು, 3 ರಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಸಮವಸ್ತ್ರ, ಶೂ, ಸಾಕ್ಸ್ ನೀಡುವ ಕುರಿತು ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಕಳುಹಿಸಲಾಗಿದೆ ಎಂದರು. ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಕನ್ನಡ ಮಾಧ್ಯಮದಲ್ಲಿ ಓದಿದ ಅಭ್ಯರ್ಥಿಗಳ ಹಿತ ಕಾಪಾಡಲು ರೈಲ್ವೆ, ಬ್ಯಾಂಕ್, ವಿಮಾ ಸಂಸ್ಥೆಗಳು ಹಾಗೂ ಕೇಂದ್ರ ಸರ್ಕಾರದ ಸಿಬ್ಬಂದಿ ಆಯ್ಕೆ ಆಯೋಗದ ಹುದ್ದೆಗಳಲ್ಲಿ ಅವಕಾಶ ವಂಚಿತರಾಗುತ್ತಿರುವ ಬಗ್ಗೆ ಸಮಾಲೋಚನೆ ಸಭೆ ನಡೆಸಲಾಗಿತ್ತು. ಹಿಂದಿ ಭಾಷೆ ವಿರೋಧ ಅಥವಾ ಅವಮಾನಿಸುವ ಉದ್ದೇಶ ಇರಲಿಲ್ಲ ಎಂದು ತಿಳಿಸಿದರು. ಶಾಸಕರಲ್ಲಿ ನಾನು ಕೇಳ್ತೇನೆ, ಈಗಾಗಲೇ ಕರ್ನಾಟಕ ಸರ್ಕಾರ ತುಳು, ಕೊಡವ, ಕೊಂಕಣಿ, ಅರೆ ಭಾಷೆ, ಬ್ಯಾರಿ ಭಾಷೆ, ಈ ಎಲ್ಲಾ ಭಾಷೆಗಳ ಅಕಾಡೆಮಿಗಳನ್ನು ನಾವು ಸ್ಥಾಪನೆ ಮಾಡಿ ಅದರ ಮುಖಾಂತರ ಭಾಷೆ ಸಂಸ್ಕೃತಿಯನ್ನು ಬೆಳೆಸುವಂಥ ಅನೇಕ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಯಾವುದೇ ಕಾರಣಕ್ಕೂ ತಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ. ನಾವು ಈಗಾಗಲೇ ಇದರ ಕುರಿತಂತೆ ಇದನ್ನು ಈಗಾಗಲೇ ಕೈ ಬಿಟ್ಟಿದ್ದೀವಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅನುಷ್ಠಾನ ಕುರಿತಂತೆ ವಿಧಾನಸಭೆಯಲ್ಲಿಂದು ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ವಾಗ್ವಾದ ನಡೆಯಿತು. ಪ್ರಶ್ನೋತ್ತರ ವೇಳೆಯಲ್ಲಿ ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ, ರಾಜ್ಯದಲ್ಲಿ ಪ್ರಮುಖ ನೀರಾವರಿ ಯೋಜನೆಗಳ ಅನುಷ್ಠಾನದಲ್ಲಿ ವಿಳಂಬ ಧೋರಣೆ ಅನುಸರಿಸಲಾಗುತ್ತಿದೆ, ಸರ್ಕಾರ 6 ವರ್ಷಗಳಿಂದ ನನೆಗುದಿಗೆ ಬಿದ್ದಿರುವ ಕೃಷ್ಣಾ ಮೇಲ್ದಂಡೆ ಕಾಮಗಾರಿಗೆ ಆದ್ಯತೆ ನೀಡಿಲ್ಲ, ಕೆಆರ್ಎಸ್ನಲ್ಲಿ 1,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಸ್ನಿಲ್ಯಾಂಡ್ ಮಾದರಿ ಉದ್ಯಾನ ನಿರ್ಮಾಣಕ್ಕೆ ಒತ್ತು ನೀಡುತ್ತಿದೆ ಎಂದು ಆಕ್ಷೇಪಿಸಿದರು. ಕೃಷ್ಣಾ ಮೇಲ್ದಂಡೆ 3ನೇ ಹಂತದ ಯೋಜನೆ ಕುರಿತಂತೆ ಒಂದು ಹೆಜ್ಜೆಯನ್ನಾದರೂ ಸರ್ಕಾರ ಮುಂದೆ ಇಟ್ಟರೆ ಮುಂದಿನ 10 ವರ್ಷಗಳಲ್ಲಿ ಲಕ್ಷಾಂತರ ರೈತರಿಗೆ ನೀರಾವರಿ ಸೌಲಭ್ಯ ದೊರಕಲಿದೆ ಎಂದು ಅಭಿಪ್ರಾಯಪಟ್ಟರು. ಏನು ಒಡ್ಡಿ ಆತಂಕಗಳಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಶಿವಕುಮಾರ್ ಅವರೇ, ಈ ದಿಕ್ಕಿನಲ್ಲಿ ಒಂದು ಹೆಜ್ಜೆ ನೀವು ಮುಂದೆ ಇಟ್ಟಿಲ್ಲ. ನಾನು ನಿಮ್ಗೆ ಹೇಳ್ತೇನೆ, ಇದೇ ರೀತಿ ನೀವು ಹೋದ್ರೆ ಇನ್ನು 10 ವರ್ಷ ಆದರೂ ಇದಕ್ಕೊಂದು ರೂಪಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಉತ್ತರಿಸಿದ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್, ಡಿಸ್ನಿಲ್ಯಾಂಡ್ ಯೋಜನೆಗೆ ಸರ್ಕಾರದ ಬಿಡಿಗಾಸು ಬಳಕೆಯಾಗುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕೃಷ್ಣಾ ಮೇಲ್ದಂಡೆ ಯೋಜನೆ ಸರ್ಕಾರದ ಆದ್ಯತೆಯಾಗಿದೆ, ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ಆಲಮಟ್ಟಿ ಜಲಾಶಯದ ಎತ್ತರವನ್ನು 524 ಮೀಟರ್ ಎತ್ತರಿಸುವ ಬಗ್ಗೆ ಶೀಘ್ರ ಯೋಜನೆ ಅನುಷ್ಠಾನಗೊಳಿಸಬೇಕೆಂದು ಸದಸ್ಯ ವೈವಿ ಪಾಟೀಲ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಜಲಸಂಪನ್ಮೂಲ ಸಚಿವ ಶಿವಕುಮಾರ್, 519.6 ಮೀಟರ್ ಎತ್ತರದ ಜಲಾಶಯವನ್ನು ಎತ್ತರಿಸಲು ಸರ್ಕಾರ ಸಿದ್ಧವಿದೆ, ನ್ಯಾಯಾಧೀಕರಣದ ಅಂತಿಮ ತೀರ್ಪಿಗೆ ಸರ್ವೋಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಇರುವುದರಿಂದ ಯೋಜನೆ ವಿಳಂಬವಾಗಿದೆ ಎಂದು ಸ್ಪಷ್ಟಪಡಿಸಿದರು. ನಾನು ತಯಾರಿದ್ದೀನಿ ಅದಕ್ಕೆ. ಸೊ ಆತಂಕ ಬೇಡ, ದಿಸ್ ಇಸ್ ದಿ ಮೋಸ್ಟ್ ಪ್ರಯಾರಿಟಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ಕರ್ನಾಟಕ ಸರ್ಕಾರದ ಆದ್ಯತೆಯ ಕರ್ತವ್ಯ. ಆ ಕೆಲಸವನ್ನ ನಿಮ್ಮ ಚಿಂತನೆ, ನಿಮ್ಮ ವಿಚಾರ ಆಚಾರ ಏನಿದೆ ಆ ಪ್ರಕಾರ ನಾ ಈ ಸರ್ಕಾರ ಸ್ಪಂದಿಸಲಿಕ್ಕೆ ಬದ್ಧವಾಗಿದೆ. ಈ ಕುರಿತಂತೆ ದಿನವಿಡೀ ಚರ್ಚೆ ನಡೆಸಲು ಅವಕಾಶ ನೀಡುವುದಾಗಿ ಸಭಾಧ್ಯಕ್ಷ ರಮೇಶ್ ಕುಮಾರ್ ಭರವಸೆ ನೀಡಿದರು.
ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಲಾಗಿರುವ 2100 ಕೋಟಿ ರೂಪಾಯಿ ಪೈಕಿ ಇನ್ನು 800 ಕೋಟಿ ರೂಪಾಯಿ ಖರ್ಚಾಗದೇ ಇರುವ ಬಗ್ಗೆ ಶಾಸಕ ರಾಜು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಣ್ಣ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜು, ಯೋಜನೆಗಳು ಸಿದ್ಧವಾಗಿದ್ದು ಉಳಿದ 3 ತಿಂಗಳಲ್ಲಿ ಎಲ್ಲ ಹಣವನ್ನು ಸಮರ್ಪಕವಾಗಿ ಹಾಗೂ ಸಂಪೂರ್ಣವಾಗಿ ವೆಚ್ಚ ಮಾಡುವ ಭರವಸೆ ನೀಡಿದರು. ಕಬ್ಬಿಗೆ ಸೂಕ್ತ ಬೆಂಬಲ ಬೆಲೆ ಹಾಗೂ ಸಕ್ಕರೆ ಕಾರ್ಖಾನೆಗಳಿಂದ ಬರಬೇಕಾದ ಬಾಕಿ ಹಣ ಪಾವತಿಗಾಗಿ ಬೆಳಗಾವಿಯ ಸುವರ್ಣಸೌಧ ಸಮೀಪ ಇಂದು ಪ್ರತಿಭಟನೆ ನಡೆಸುತ್ತಿದ್ದ ರೈತ ಮುಖಂಡರೊಂದಿಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸಭೆ ನಡೆಸಿ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದರು. ಸಮಸ್ಯೆಗಳಿರೋದು ಅದೆಲ್ಲ ತಗೊಂಡು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅಂತ ಹೇಳಿ ನಾಳೆ 10 ಗಂಟೆಗೆ ಅವರು ಮತ್ತೆ ಇನ್ನೊಂದು ಟೈಮ್ ಕೊಡಬೇಕು. ಜಿಲ್ಲಾಧಿಕಾರಿಗಳೆಲ್ಲ ನಮ್ಮ ಸಿವರ್ನ ಕಮಿಷನರು ಮತ್ತು ನಮ್ಮ ಮೈನ್ಸ್ ಸೆಕ್ರೆಟರಿ ಇದ್ದಾರೆ, ಅವರು ಕೂತ್ಕೊಂಡು ಅದೆಲ್ಲ ಪುನರ್ಗತಿಸುವಾಗಿ ನಾಳೆ 10 ಗಂಟೆಗೆ ಟೈಮ್ ಕೊಟ್ಟು ಅವರಿಂದ ಏನೇನು ಅವರ ಸಮಸ್ಯೆಗಳ ಬಗ್ಗೆ ಅವರಿಗೆ ಏನು ಅನುಕೂಲ ಆಗಬೇಕು ಅಂತ ಕೇಳ್ತಾರೆ ಅದೆಲ್ಲವನ್ನ ತಗೊಳ್ಳಿ. ಇದಕ್ಕೂ ಮುನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ 1 ವಾರದಿಂದ ಪ್ರತಿಭಟನೆ ನಡೆಸುತ್ತಿದ್ದ ರೈತರು ತಮ್ಮ ಹೋರಾಟ ಸ್ಥಳವನ್ನು ಇಂದು ಸುವರ್ಣ ವಿಧಾನಸೌಧದ ಬಳಿಗೆ ವರ್ಗಾಯಿಸಿದರು. ಸರ್ಕಾರ ತ್ವರಿತವಾಗಿ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಮುಖ್ಯಮಂತ್ರಿಗಳು ರೈತರ ತಾಳ್ಮೆಯನ್ನು ಪರೀಕ್ಷಿಸುವುದು ಸರಿಯಲ್ಲ, ಬೇಡಿಕೆ ಈಡೇರುವವರೆಗೆ ಹೋರಾಟ ಕೈಬಿಡುವುದಿಲ್ಲ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಇಷ್ಟೆಲ್ಲ ಹೋರಾಟ ನಡೆಯುತ್ತಿದ್ದರೂ ತಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಕೆಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ರೈತರು ಸುವರ್ಣ ವಿಧಾನಸೌಧ ಮುತ್ತಿಗೆಗೆ ಪ್ರಯತ್ನಿಸಿದರು. ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಪ್ರಯತ್ನ ವಿಫಲಗೊಳಿಸಿದರು. ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಬಂದಿದ್ರು, ನಮ್ಮ ವಿಷಯಗಳು ಹೇಳಿದ್ರು, ನಮ್ಮ ಮುಂದೆ ಆ ವಿಷಯಗಳಿಗೆ ನಮಗೆ ವ್ಯತ್ಯಾಸ ಬಂತು, ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡೋ ಸಂಬಂಧ ಅವಕಾಶ ಮಾಡ್ಕೊಂಡಿದ್ದೀವಿ. ಅದು ಕರ್ದಾರ ಇವತ್ತು ಬಾಗಲಕೋಟೆ ಬೆಳಗಾವಿ ಎಲ್ಲ ಶೇತಕರ ಸಂಘಟನೆ ಎಲ್ಲ ಹಿಡ್ಕೊಂಡು ಒಂದು 10 ಜನ ಸಿ ಎಂ ಅವ್ರು ಭೇಟಿ ಹಾಕೊಂಡಿದ್ವಿ, ಬಂದ ಮೇಲೆ ತಮಗೆ ವಿಷಯನ ತಿಳಿಸ್ತೀವಿ. ರಾಜ್ಯ ಸರ್ಕಾರ ಕಬ್ಬು ಬೆಳೆಗಾರರ ಎಲ್ಲ ಸಮಸ್ಯೆಗಳನ್ನು ಶೀಘ್ರವೇ ಬಗೆಹರಿಸಬೇಕೆಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಶಾಸಕ ಜಗದೀಶ್ ಶೆಟ್ಟರ್ ಒತ್ತಾಯಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಸಕ್ಕರೆ ಕಾರ್ಖಾನೆಗಳಿಂದ ಕಬ್ಬು ಬೆಳೆಗಾರರಿಗೆ 100 ಕೋಟಿ ರೂಪಾಯಿ ಬಾಕಿ ಇದೆ, ಅಧಿವೇಶನದೊಳಗೆ ಸಮಸ್ಯೆ ಬಗೆಹರಿಸುವುದಾಗಿ ಮುಖ್ಯಮಂತ್ರಿ ಭರವಸೆ ನೀಡಿದ್ದರೂ ಒಂದೇ ಒಂದು ಪೈಸೆ ಹಣ ಪಾವತಿಯಾಗಿಲ್ಲ ಎಂದು ಆರೋಪಿಸಿದರು. ಸರ್ಕಾರ ಎಫ್ಆರ್ಪಿ ಹಾಗೂ ಎನ್ಎಪಿ ದರ ನಿಗದಿ ಮಾಡಿಲ್ಲ, ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ನಡುವೆ ಸಮಸ್ಯೆ ಬಗೆಹರಿಸುವ ಪ್ರಯತ್ನಕ್ಕೂ ಕೈ ಹಾಕಿಲ್ಲ ಎಂದು ದೂಷಿಸಿದರು. ಸರ್ಕಾರ ನಿರ್ಲಕ್ಷ್ಯ ತೋರಿದರೆ ರೈತರ ಹೋರಾಟ ತೀವ್ರವಾಗುವ ಸಾಧ್ಯತೆಗಳ ಬಗ್ಗೆ ಎಚ್ಚರಿಕೆ ನೀಡಿದರು. ಏನೊಂದು ಕಬ್ಬು ಬೆಳೆಗಾರ ಮತ್ತು ಶುಗರ್ ಫ್ಯಾಕ್ಟರಿ ಮಧ್ಯದಲ್ಲಿ ಕೂತು ಮಾತಾಡಿ ಈ ಒಂದು ಸಮಸ್ಯೆ ಬಗೆಹರಿಸಲಿಕ್ಕೆ ಏನು ಪ್ರಯತ್ನ ಆಗಬೇಕಾಯಿತು ರಾಜ್ಯ ಸರ್ಕಾರದಿಂದ ಆಗಿಲ್ಲ ಅನ್ನುವಂಥದ್ದು ಬಹಳ ಖೇದಕರ ಸಂಗತಿ. ಹೀಗಾಗಿ ಸರ್ಕಾರ ಇವತ್ತು ರೈತರ ಸಮಸ್ಯೆಗಳಿಗೆ ಇವರು ಸ್ಪಂದನೆ ಮಾಡಲಿಕ್ಕೆ, ಅದು ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸ್ಪಂದನೆ ಮಾಡಲಿಕ್ಕೆ ಸಂಪೂರ್ಣ ವಿಫಲರಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ. ಹೀಗಾಗಿ ಕಬ್ಬು ಬೆಳೆಗಾರರು ದಿನನಿತ್ಯ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಇವತ್ತು ಮತ್ತೆ ವಿಧ ಸುವರ್ಣಸೌಧದ ಮುಂದೆ ಇವತ್ತು ಹೋರಾಟವನ್ನು ಮುಂದುವರಿಸಿದ್ದಾರೆ. ಅದಕ್ಕಾಗಿ ನಾನು ಕುಮಾರಸ್ವಾಮಿ ತಕ್ಷಣವೇ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸಬೇಕು, ಇಲ್ಲದಿದ್ದರೆ ಈ ಚಳವಳಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮತ್ತು ಬೀದಿಯಲ್ಲಿ ಹೋರಾಟ ಚಾಲು ಆಗ್ತದೆ, ಅದು ಮುಂದೆ ಇದು ಸರ್ಕಾರಕ್ಕೆ ಇವತ್ತು ಇಡೀ ಒಂದು ರಾಜ್ಯದ ವ್ಯವಸ್ಥೆಯಲ್ಲಿ ತೊಂದರೆ ಆಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆದಷ್ಟು ಬೇಗನೆ ಈ ಒಂದು ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿಗೆ ಮಾಡ್ತೇನೆ. ದೇಶದ ಪ್ರಜಾಪ್ರಭುತ್ವ ದೇಗುಲ ದೆಹಲಿಯ ಸಂಸತ್ ಭವನದ ಮೇಲೆ ದಾಳಿ ನಡೆದು ಇಂದಿಗೆ 17 ವರ್ಷ. 2001 ಇದೇ ದಿನದಂದು ಸಂಸತ್ ಮೇಲೆ ದಾಳಿ ನಡೆಸಿದ ಭಯೋತ್ಪಾದಕರ ವಿರುದ್ಧ ಹೋರಾಡಿ ಹುತಾತ್ಮರಾದ ವೀರರ ಬಲಿದಾನವನ್ನು ಇಂದು ಸ್ಮರಿಸಲಾಗುತ್ತಿದೆ.
श्रद्धा सुमन अर्पित करेंगे। काराना आतंकी हमले में दिल्ली पुलिस के 5 सुरक्षाकर्मी। ಸಂಸತ್ ಆವರಣದಲ್ಲಿ ಹುತಾತ್ಮ ವೀರರ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು, ಲೋಕಸಭಾ ಸ್ಪೀಕರ್ ಸುಮಿತ್ರಾ ಮಹಾಜನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರು ಹಾಗೂ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್, ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ, ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮತ್ತಿತರರು ಹುತಾತ್ಮರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿದರು. ಎರಡು ಸಾವಿರದ 1 ಡಿಸೆಂಬರ್ 13 ಶಸ್ತ್ರಸಜ್ಜಿತ ಭಯೋತ್ಪಾದಕರ ಗುಂಪು ಸಂಸತ್ ಭವನದ ಮೇಲೆ ದಾಳಿ ನಡೆಸಿತ್ತು. ದಾಳಿಯ ಸೂಚನೆ ಸಿಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಭದ್ರತಾ ಪಡೆ ಭಯೋತ್ಪಾದಕರನ್ನು ಸದೆಬಡಿಯುವಲ್ಲಿ ಯಶಸ್ವಿಯಾಗಿದ್ದರು. ಈ ಹೋರಾಟದಲ್ಲಿ ಸಂಸತ್ತಿನ ಭದ್ರತಾ ಸಿಬ್ಬಂದಿ, 5 ದೆಹಲಿ ಪೊಲೀಸರು, ಸಿಆರ್ಪಿಎಫ್ನ ಓರ್ವ ಮಹಿಳಾ ಪೇದೆ ಸೇರಿದಂತೆ ಒಟ್ಟು 9 ಮಂದಿ ಹುತಾತ್ಮರಾಗಿದ್ದರು. ರಾಷ್ಟಪತಿ ರಾಮನಾಥ್ ಕೋವಿಂದ್ ಹುತಾತ್ಮರಾದ ವೀರರಿಗೆ ರಾಷ್ಟದ ನಮನ ಎಂದು ತಿಳಿಸಿ, ಭಯೋತ್ಪಾದಕ ಚಟುವಟಿಕೆಗಳನ್ನು ಕೈಗೊಳ್ಳುವ ದುಷ್ಟ ಶಕ್ತಿಗಳು ಸಫಲವಾಗಲು ಬಿಡುವುದಿಲ್ಲ ಎಂದು ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಸಂಸತ್ ಭವನದ ರಕ್ಷಣೆಯಲ್ಲಿ ಹೋರಾಟ ನಡೆಸಿ ಹುತಾತ್ಮರಾದ ವೀರರಿಗೆ ತಮ್ಮ ನಮನ ಎಂದು ತಿಳಿಸಿದ್ದಾರೆ. ಅವರ ಶೌರ್ಯ ಹಾಗೂ ನಾಯಕತ್ವ ಗುಣಗಳು ದೇಶದ ಜನತೆಗೆ ಸ್ಫೂರ್ತಿದಾಯಕ ಎಂದು ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ. ಇತ್ತೀಚೆಗೆ ನಿಧನ ಹೊಂದಿದ ಕೇಂದ್ರದ ಮಾಜಿ ಸಚಿವ ಎಂಎಚ್ ಅಂಬರೀಶ್ ಅವರಿಗೆ ಲೋಕಸಭೆಯಲ್ಲಿಂದು ಶ್ರದ್ದಾಂಜಲಿ ಅರ್ಪಿಸಲಾಯಿತು. ಸ್ಪೀಕರ್ ಸುಮಿತ್ರಾ ಮಹಾಜನ್, ಅಂಬರೀಶ್ 3 ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದು, ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವರಾಗಿ ಹಾಗೂ ವಿವಿಧ ಸಂಸದೀಯ ಸಮಿತಿಗಳ ಸದಸ್ಯರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದರು. ಕನ್ನಡ ಚಲನಚಿತ್ರರಂಗದ ಜನಪ್ರಿಯ ನಟರೂ ಆಗಿದ್ದರು ಎಂದು ಸ್ಮರಿಸಿದರು. ಇದೇ ವೇಳೆ 2001 ಡಿಸೆಂಬರ್ 13 ಸಂಸತ್ ಭವನದ ಮೇಲಿನ ದಾಳಿಯಲ್ಲಿ ಹುತಾತ್ಮರಾದವರಿಗೂ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ದೇಶದ ಏಕತೆ ಮತ್ತು ಅಖಂಡತೆಯ ಪ್ರತೀಕ ಹಾಗೂ ಪ್ರಜಾಪ್ರಭುತ್ವದ ಮೂರ್ತ ಸ್ವರೂಪವಾಗಿರುವ ಸಂಸತ್ ಮೇಲಿನ ಭಯೋತ್ಕರ ದಾಳಿ ಖಂಡನೀಯ ಎಂದ ಸ್ಪೀಕರ್ ಸುಮಿತ್ರಾ ಮಹಾಜನ್ ಭದ್ರತಾ ಪಡೆ ಸಿಬ್ಬಂದಿಯ ತ್ಯಾಗ ಮತ್ತು ಬಲಿದಾನ ಸ್ಮರಿಸಿದರು. ಮೃತರ ಗೌರವಾರ್ಥ 1 ನಿಮಿಷ ಮೌನ ಆಚರಿಸಲಾಯಿತು. ಇದಕ್ಕೂ ಮುನ್ನ ಶಿವಮೊಗ್ಗ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಬಿಜೆಪಿಯ ನೂತನ ಸದಸ್ಯ ಬಿವೈ ರಾಘವೇಂದ್ರ ಸದಸ್ಯರಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಬಳಿಕ ಪ್ರಶ್ನೋತ್ತರ ಕಲಾಪ ಆರಂಭವಾಗುತ್ತಿದ್ದಂತೆಯೇ ಪಾಕಿಸ್ತಾನದ ಕರ್ತಾರ್ಪುರ್ ಕಾರಿಡಾರ್ ಪ್ರಕರಣ ಕುರಿತ ಚರ್ಚೆಗೆ ಅವಕಾಶ ನೀಡುವಂತೆ ವಿರೋಧ ಪಕ್ಷಗಳ ಸದಸ್ಯರು ಆಗ್ರಹಿಸಿದರು. ಪ್ರಶ್ನೋತ್ತರ ಅವಧಿಯ ನಂತರ ಪೂರ್ಣ ಚರ್ಚೆಗೆ ಅವಕಾಶ ನೀಡುವುದಾಗಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಭರವಸೆ ನೀಡಿದರು. ವಿಪಕ್ಷಗಳ ಸದಸ್ಯರ ಗದ್ದಲ ಮುಂದುವರೆದಾಗ ಸದನವನ್ನು 2 ಬಾರಿ ಮುಂದೂಡಲಾಯಿತು. ಬಳಿಕ 12 ಗಂಟೆಗೆ ಸದನ ಸೇರಿದಾಗಲೂ ಗದ್ದಲ ನಿಲ್ಲದಿದ್ದಾಗ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿಂದು 2001 ಸಂಸತ್ ಮೇಲಿನ ದಾಳಿ ದುರ್ಘಟನೆಯಲ್ಲಿ ಹುತಾತ್ಮರಾದ ಭದ್ರತಾ ಪಡೆ ಮತ್ತು ಇತರ ಸಿಬ್ಬಂದಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಹುತಾತ್ಮರ ಗೌರವಾರ್ಥ ಸಂಸದರು 1 ನಿಮಿಷ ಮೌನಾಚರಣೆ ಮಾಡಿದರು. ಬಳಿಕ ಕೇಂದ್ರ ಅನುದಾನ ಸಮಿತಿ 2018-19 ವರದಿಯನ್ನು ಕೇಂದ್ರ ಸಚಿವರಾದ ಮೇನಕಾ ಗಾಂಧಿ, ಜಿತೇಂದ್ರ ಸಿಂಗ್ ಮತ್ತು ಸತ್ಯಪಾಲ್ ಸಿಂಗ್ ಮಂಡಿಸಿದರು. ಇದೇ ವೇಳೆ ವಿವಿಧ ಪಕ್ಷಗಳ ಸದಸ್ಯರು ಗಜ ಮತ್ತು ತಿತಲಿ ಚಂಡಮಾರುತಗಳಿಂದ ಉಂಟಾದ ನಷ್ಟ ಕುರಿತು ಹಾಗೂ ಎಐಎಡಿಎಂಕೆ ಸದಸ್ಯರು ಕಾವೇರಿ ನದಿ ಕುರಿತು ಚರ್ಚೆಗೆ ಅವಕಾಶ ನೀಡಲು ಆಗ್ರಹಿಸಿ ಗದ್ದಲ ಉಂಟುಮಾಡಿದರು.
ಸಭಾಪತಿ ಎಂ ವೆಂಕಯ್ಯ ನಾಯ್ಡು ಪ್ರಶ್ನಾವಳಿ ಅವಧಿಯ ನಂತರ ಚರ್ಚೆಗೆ ಅವಕಾಶ ನೀಡುವುದಾಗಿ ಮನವರಿಕೆ ಮಾಡಿದರೂ ವಿಪಕ್ಷಗಳ ಸದಸ್ಯರು ವಾಗ್ವಾದ ಮುಂದುವರೆಸಿದಾಗ ಸದನವನ್ನು ನಾಳೆಗೆ ಮುಂದೂಡಲಾಯಿತು. ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ರಾಜ್ಯಗಳಲ್ಲಿ ಸರ್ಕಾರ ರಚನೆಗೆ ಮುಂದಾಗಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಯ್ಕೆಯ ಕಗ್ಗಂಟು ಮುಂದುವರೆದಿದೆ. ಮೂರು ರಾಜ್ಯಗಳ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸದಸ್ಯರು ಮುಖ್ಯಮಂತ್ರಿ ಆಯ್ಕೆಯ ಅಧಿಕಾರವನ್ನು ಹೈಕಮಾಂಡ್ಗೆ ವರ್ಗಾಯಿಸಿದ್ದು ಇದೀಗ ಆಯ್ಕೆ ವಿಚಾರ ರಾಜ್ಯಗಳಿಂದ ದೆಹಲಿಗೆ ವರ್ಗಾವಣೆಗೊಂಡಿದೆ. ರಾಜಸ್ಥಾನದಲ್ಲಿ ಪಕ್ಷದ ಹಿರಿಯ ನಾಯಕ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಮತ್ತು ಜ್ಯೋತಿರಾದಿತ್ಯ ಸಿಂಧ್ಯಾ ನಡುವೆ ಪೈಪೋಟಿ ಇದ್ದರೆ ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್, ತಾಮ್ರಧ್ವಜ ಸಾಹು ಮತ್ತು ಟಿಎಸ್ ಸಿಂಗ್ದೇವ್ ಆಕಾಂಕ್ಷಿಗಳಾಗಿದ್ದಾರೆ. ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ದೆಹಲಿಯಲ್ಲಿನ ನಿವಾಸದ ಎದುರು ಆಕಾಂಕ್ಷಿಗಳ ಬೆಂಬಲಿಗರು ಬಹಿರಂಗವಾಗಿಯೇ ತಮ್ಮ ನಾಯಕರ ಪರ ಘೋಷಣೆ ಕೂಗಿದರು. ಮುಖ್ಯಮಂತ್ರಿ ಆಯ್ಕೆ ಕುರಿತು ರಾಹುಲ್ ಗಾಂಧಿ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಿದ್ದು ಸಮಾಲೋಚನಾ ಸಭೆಯಲ್ಲಿ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಹೋದರಿ ಪ್ರಿಯಾಂಕಾ ಗಾಂಧಿ ಭಾಗವಹಿಸಿದ್ದರು. ತೆಲಂಗಾಣ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿಗೆ ಕೆ ಚಂದ್ರಶೇಖರ್ ರಾವ್ ಪ್ರಮಾಣ ವಚನ ಸ್ವೀಕರಿಸಿದರು. ಹೈದರಾಬಾದ್ನ ರಾಜಭವನದಲ್ಲಿಂದು ನಡೆದ ಸಮಾರಂಭದಲ್ಲಿ ತೆಲಂಗಾಣ ರಾಷ್ಟೀಯ ಸಮಿತಿ ಟಿಆರ್ಎಸ್ ಅಧ್ಯಕ್ಷ ಚಂದ್ರಶೇಖರ್ ರಾವ್ ಅವರಿಗೆ ರಾಜ್ಯಪಾಲ ಇಎಸ್ಎಲ್ ನರಸಿಂಹನ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಈ ವಿಷಯಾನ್ನ ನಾ ಕರ್ತವ್ಯಗಳನ್ನು ಸಕ್ರಮಂಗಾ ನಿರ್ವಹಿಸೇಂದುಕು ಅವಸರಮೈನ ಮೇರಕು ತಪ್ಪ ಪ್ರತ್ಯಕ್ಷಂಗಾ ಗಾನಿ ಪರೋಕ್ಷಂಗಾ ಗಾನಿ ಏ ವ್ಯಕ್ತಿಕಿ ಲೇದಾ ವ್ಯಕ್ತಿಲಕು ತಿಳಿಯಪರಚನನಿ లేదా వెల్లడించనని దైవ సాక్షిగా ప్రమాణం చేస్తున్నాను. ಹಿಂದಿನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದ ಮೆಹಮೂದ್ ಅಲಿ ಅವರೂ ಸಹ ಎರಡನೇ ಬಾರಿಗೆ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯದ ಒಟ್ಟು 119 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಟಿಆರ್ಎಸ್ 88 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನೂತನ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದು ಶುಭ ಕೋರಿ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ದೆಹಲಿಯಲ್ಲಿಂದು ಪಕ್ಷದ ರಾಜ್ಯ ಘಟಕಗಳ ಅಧ್ಯಕ್ಷರು ಹಾಗೂ ಪ್ರಮುಖರ ಸಭೆ ನಡೆಸಿದರು. ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಇತ್ತೀಚಿನ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಪಕ್ಷದ ಹಿನ್ನಡೆ ಕುರಿತು ಪರಾಮರ್ಶೆ ನಡೆಸಿದರು. ಪಕ್ಷದ ಸೋಲಿನ ಕಾರಣಗಳು, ಮುಂಬರುವ ಲೋಕಸಭಾ ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸುವ ಬಗ್ಗೆ ಅಮಿತ್ ಶಾ ಚರ್ಚಿಸಿದರು. ಸರ್ಕಾರಿ ಶಾಲೆ ಹಾಗೂ ಶಾಲೆಯ ಮಕ್ಕಳನ್ನು ಮಾದರಿ ಶಾಲೆಯಾಗಿ ಮಾರ್ಪಡಿಸುವ ಕಾರ್ಯಕ್ರಮವನ್ನು ಅಕ್ಷಯ ಪಾತ್ರೆ ಫೌಂಡೇಶನ್ ಇಂದು ಬೆಂಗಳೂರಿನ ರವೀಂದ್ರ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆಯೋಜಿಸಿತ್ತು. ಕಾರ್ಯಕ್ರಮದಲ್ಲಿ ಮೈಸೂರು ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಅಕ್ಷಯ ಪಾತ್ರ ಫೌಂಡೇಶನ್ನ ಸಂಚಾಲಕರು, ಶಾಲಾ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಹಾಜರಿದ್ದರು. ಯದುವೀರ ಒಡೆಯರ್, ಇಂತಹ ಅನನ್ಯ ಕಾರ್ಯಕ್ಕೆ ರಾಯಭಾರಿಯಾಗಿರುವುದು ಸಂತಸವಾಗಿದೆ. ಸರ್ಕಾರಿ ಶಾಲೆಗಳು ಸಮಾಜದ ಪ್ರತಿಬಿಂಬ, ಈ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯ ಶ್ಲಾಘನೀಯ ಎಂದರು. Which is, I think, very much underappreciated is the infrastructure factor. We look at it ourselves. I think Mr. Marathi had a very nice part of his speech where he said, essentially, our government schools are a reflection of our society. And we can see it in ourselves that we don't pay much attention to the environment we create. It is so funny that in Bangalore, sometimes if the event is too far away, I would not accept it just because of the traffic factor. So it is truly something that is demotivating me is the infrastructure in enabling me to attend or be a part of a social obligation.
ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯ, ಬಿಬಿಎಂಪಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಂಟಿಯಾಗಿ ಬೆಂಗಳೂರಿನಲ್ಲಿಂದು ಸ್ವಚ್ಛತಾ ಅಭಿಯಾನ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿತು. ಬಿಬಿಎಂಪಿ ಸದಸ್ಯೆ ಶ್ರೀಲತಾ ಗೋಪಿನಾಥ್ ರಾಜು, ಮಹಾಲಕ್ಷ್ಮಿ ಎಚ್ ರವೀಂದ್ರ ಹಾಗೂ ಇತರರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಭಿಯಾನದ ಪ್ರಯುಕ್ತ ಸಫಾಯಿ ಕರ್ಮಚಾರಿಗಳು ಶ್ರಮದಾನ ಮಾಡಿದರು. ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಜಾಥಾ ನಡೆಸಿದರು. ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಜನಸಂಪರ್ಕ ಕಾರ್ಯಾಲಯ ಹೆಚ್ಚುವರಿ ಮಹಾನಿರ್ದೇಶಕ ಎಂ ನಾಗೇಂದ್ರ ಸ್ವಾಮಿ, ನಿರ್ದೇಶಕಿ ನತಾಶಾ ಎಸ್ ಡಿಸೋಜಾ, ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಧ್ಯಾ ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರೀಲತಾ ಗೋಪಿನಾಥ್ ರಾಜು, ಗಾಂಧೀಜಿಯವರ ಕನಸಿನಂತೆ ಸುಂದರ ಭಾರತ ನಿರ್ಮಿಸುವಲ್ಲಿ ಎಲ್ಲರೂ ಶ್ರಮಿಸೋಣ, ಬೆಂಗಳೂರು ನಗರವನ್ನು ದೇಶದ ಮೊದಲ ಸ್ವಚ್ಛ ನಗರಿಯಾಗಿ ಮಾಡೋಣ ಎಂದರು. ನಮ್ಮ ರೋಡು, ನಮ್ಮ ದೇವಸ್ಥಾನ, ನಮ್ಮ ಆಸ್ಪತ್ರೆ, ನಮ್ಮ ಬಸ್ ಸ್ಟ್ಯಾಂಡು, ನಮ್ಮ ರೈಲ್ವೆ ಸ್ಟೇಷನ್ ಎಲ್ಲ ನಮ್ಮದೇ. ಯಾಕಂದ್ರೆ ಬರೀ ನಮ್ಮ ಮನೆ ನಮ್ದಾಗಲ್ಲ, ಎಲ್ಲ ನಾವು ಓಡಾಡ್ತಿರೋ ಜಾಗಗಳೆಲ್ಲ ನಮ್ದೇ. ಇನ್ನು ಇದೇ ರೀತಿ ಮಹಾಲಕ್ಷ್ಮಿ ಎಚ್ ರವೀಂದ್ರ, ಇದೇ ರೀತಿ ಇನ್ನಷ್ಟು ಅಭಿಯಾನ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು, ಇದಕ್ಕೆ ಬಿಬಿಎಂಪಿ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ಭರವಸೆ ಇತ್ತರು. ಕಾರ್ಯಕ್ರಮದ ಉದ್ದೇಶ ತಿಳಿಸುವಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಹೆಚ್ಚು ಕಾರ್ಯಕ್ರಮ ಅಥವಾ ಅಭಿಯಾನ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇನ್ನಷ್ಟು ಹೆಚ್ಚು ಮಾಡೋಣ. ನಮ್ಮ ಬಿಬಿಎಂಪಿ ವತಿಯಿಂದ ಎಲ್ಲ ರೀತಿ ಸಹಮತ ದೊರಕುತ್ತೆ. ಕ್ಷೇತ್ರ ಜನಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕಿ ಡಾಕ್ಟರ್ ಟಿಸಿ ಪೂರ್ಣಿಮಾ, ಪ್ರತಿ ಮನೆಗಳ ಹಸಿ ಹಾಗೂ ಒಣತ್ಯಾಜ್ಯ ಮನೆಯಲ್ಲೇ ವಿಂಗಡಣೆಯಾದಾಗ ಮಾತ್ರ ಈ ಅಭಿಯಾನದ ಉದ್ದೇಶ ಸಾಕಾರಗೊಳ್ಳುತ್ತದೆ ಎಂದರು. ಆ ಮೂಲಕ ಕಸವನ್ನ ಮರುಬಳಕೆ ಮಾಡುವಂತಹ ಕಡೆಗಳಲ್ಲಿ ಕಸದಿಂದ ರಸ ಉತ್ಪತ್ತಿ ಮಾಡುವಂತಹ ದಿನಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಅದನ್ನ ಮಾಡಬೇಕಾಗಿದೆ ಅನ್ನುವಂತಹ ಸಂದೇಶವನ್ನ ನಿಮಗೆ ನಾವು ಕೊಡ್ತಾ ಇದ್ದೀವಿ. ಕ್ರಿಸ್ಮಸ್ ಪ್ರಯುಕ್ತ ಬೆಂಗಳೂರಿನ ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಆವರಣದಲ್ಲಿ 44ನೇ ವರ್ಷದ ಕೇಕ್ ಪ್ರದರ್ಶನ ನಾಳೆಯಿಂದ ಆರಂಭವಾಗಲಿದೆ. ಈ ಬಾರಿ ಕೊಡಗು, ಕೇರಳ ಪ್ರಾಕೃತಿಕ ವಿಕೋಪ ಸೇರಿದಂತೆ ಕೆಂಪುಕೋಟೆ, ಚೀನಾದ ಅದೃಷ್ಟದ ಪೆಟ್ಟಿಗೆ, ಹಿಮಗಡ್ಡೆ ಮೇಲಿರುವ ಪೆಂಗ್ವಿನ್, ಯಕ್ಷಿಣಿ ಚಿಟ್ಟೆ, ಹೊಲಿಗೆ ಯಂತ್ರ, ಚೇಳು, ಜೋಕರ್, ಬುದ್ಧ, ಕ್ರಿಸ್ಮಸ್ ಆಚರಣೆ ನೋಡುಗರ ಕಣ್ಮನ ಸೂರೆಗೊಳ್ಳಲಿದೆ. ಜನವರಿ 1ರವರೆಗೂ ಪ್ರತಿದಿನ ಬೆಳಗ್ಗೆ 11ರಿಂದ ರಾತ್ರಿ 9ರವರೆಗೆ ಕೇಕ್ ಪ್ರದರ್ಶನ ವೀಕ್ಷಿಸಬಹುದಾಗಿದೆ. ಕೇಕ್ ಪ್ರದರ್ಶನದ ಸಂಚಾಲಕ, ಬೇಕಿಂಗ್ ಅಂಡ್ ಕೇಕ್ ಆರ್ಟ್ ಸಂಸ್ಥೆಯ ವಿದ್ಯಾರ್ಥಿಗಳು, ತರಬೇತಿದಾರರು ಮತ್ತು ಸಿಬ್ಬಂದಿ 4-5 ತಿಂಗಳಿನಿಂದ ಪ್ರದರ್ಶನಕ್ಕಾಗಿ ಸಿದ್ಧತೆ ನಡೆಸಿದ್ದೇವೆ. ಈ ಪ್ರದರ್ಶನದಲ್ಲಿ ಹಲವು ಯುವ ಪ್ರತಿಭೆಗಳು ತಮ್ಮ ಕೌಶಲ್ಯ ಪ್ರದರ್ಶಿಸಿದ್ದಾರೆ ಎಂದರು. ಡೆವಲಪ್ ಮಾಡಬಹುದು ಹೊಸ ಕಾನ್ಸೆಪ್ಟ್, ಸೊ ಅದನ್ನ ನಾವು ಇಲ್ಲಿ ಶೋಕೇಸ್ ಮಾಡ್ತೀರಿ ಆಸ್ ಅ ಪಾರ್ಟ್ ಆಫ್ ದ ಎಕ್ಸಿಬಿಷನ್, ವೇರ್ ಅವರು ಹೊಸ ಹೊಸ ಟೆಕ್ನಿಕ್ ಕಲ್ತ್ಕೊಳ್ಬಹುದು, ಅರ್ಥ ಮಾಡ್ಕೊಂಡ್ಬಿಟ್ಟು ಅದು ಅವರಾಗೆ ಯೂಸ್ ಮಾಡ್ಕೊಳ್ಬಹುದು. ಸೊ ಆ ಥರ ನಾವು ಡಿಸೈನ್ ಎಲ್ಲ ಯೋಚನೆ ಮಾಡಿಕೊಂಡು ಎಕ್ಸಿಕ್ಯೂಟೆಡ್ ಆಸ್ ಅ. ಭಾರತೀಯ ರಿಸರ್ವ್ ಬ್ಯಾಂಕ್ನ ನೂತನ ಗವರ್ನರ್ ಶಕ್ತಿಕಾಂತ್ ದಾಸ್ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಮುಖ್ಯಸ್ಥರ ಸಭೆಯನ್ನು ಇಂದು ನಡೆಸಿದರು. ಸಾರ್ವಜನಿಕ ಬ್ಯಾಂಕ್ಗಳನ್ನು ಬಲಪಡಿಸಲು ಆದ್ಯತೆ ನೀಡುವುದಾಗಿ ಶಕ್ತಿಕಾಂತ್ ದಾಸ್ ಹೇಳಿದ್ದಾರೆ. ಒಡಿಶಾದ ಭುವನೇಶ್ವರದಲ್ಲಿ ನಡೆಯುತ್ತಿರುವ 14ನೇ ಪುರುಷರ ಹಾಕಿ ವಿಶ್ವಕಪ್ ಟೂರ್ನಿಯ 4ನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ಆತಿಥೇಯ ಭಾರತ ನೆದರ್ಲೆಂಡ್ಸ್ ವಿರುದ್ಧ 1-2 ಗೋಲುಗಳ ಅಂತರದಿಂದ ಪರಾಭವಗೊಂಡು ಪಂದ್ಯಾವಳಿಯಿಂದ ಹೊರಬಿದ್ದಿದೆ. ಮೊದಲಿಗೆ 1-1 ಗೋಲುಗಳ ಸಮಬಲ ಹೋರಾಟ ನಡೆಸಿದ ಭಾರತ ಕೊನೆಯ ಕ್ಷಣದವರೆಗೂ ಪಂದ್ಯ ಡ್ರಾ ಮಾಡಿಕೊಳ್ಳಲು ಸೆಣಸಿತಾದರೂ ಫಲ ಸಿಗಲಿಲ್ಲ. ಈ ಪಂದ್ಯ ಗೆದ್ದ ನೆದರ್ಲೆಂಡ್ಸ್ ಸೆಮಿಫೈನಲ್ಸ್ ಪ್ರವೇಶಿಸಿತು. ಇದಕ್ಕೂ ಮುನ್ನ ನಡೆದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ಜರ್ಮನಿ ವಿರುದ್ಧ 2-1 ಗೋಲುಗಳ ಅಂತರದಲ್ಲಿ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಬೀಚ್ ಮೈದಾನ ಮೇ ಖೇಲ್ ಚಲ್ತಾ ಹುವಾ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರದ ಚರ್ಚೆಗೆ ಆಡಳಿತ ಪಕ್ಷದಿಂದ ನಿರಾಸಕ್ತಿ, ಪ್ರತಿಪಕ್ಷ ಬಿಜೆಪಿ ಆರೋಪ, ಸಭಾತ್ಯಾಗ. ಮೇಲ್ಮನೆಯಲ್ಲಿ ಪ್ರತಿಧ್ವನಿಸಿದ ಟಿಪ್ಪು ಜಯಂತಿ ಆಚರಣೆ, ಅಧಿವೇಶನ ಮುಗಿಯುವ ಮುನ್ನ ಸರ್ಕಾರದ ಉತ್ತರ, ಸಾರಾ ಮಹೇಶ್.
ವಕ್ಫ್ ಆಸ್ತಿ ಒತ್ತುವರಿದಾರರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ, ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಭರವಸೆ. ಮತ್ತು ಪುರುಷರ ವಿಶ್ವಕಪ್ ಹಾಕಿ ಕ್ವಾರ್ಟರ್ ಫೈನಲ್ಸ್, ಭಾರತದ ವಿರುದ್ಧ ನೆದರ್ಲೆಂಡ್ಸ್ಗೆ 2-1 ಗೋಲುಗಳ ಜಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಚಂದನದಲ್ಲಿ. ನಮಸ್ಕಾರ.